ಈಗ 37 ವಯಸ್ಸಿರತಕ್ಕಂಥ ಒಂದು ಹೆಣ್ಣುಮಗಳು ಅವಳ ಸಾವು ಆ ಹೆಣ್ಣುಮಗಳ ಸಾವು ಅಂತಕ್ಕಂಥದ್ದು ಇವತ್ತು ಅವರ ಮಗ ಮತ್ತು ಅವರ ಗಂಡ ಮತ್ತು ತಂದೆ ತಾಯಿ ಇವರಿಗೆಲ್ಲರಿಗೂ ಕೂಡ ಬಹಳ ದೊಡ್ಡ ದುಃಖವನ್ನು ತಂದಿರತಕ್ಕಂಥ ಮತ್ತು ನಮಗೆ ಸಮಾಜ ಅಂತ ಹೇಳಿಕೊಂಡು ನಮಗೆಲ್ಲರಿಗೂ ಕೂಡ ದುಃಖವನ್ನು ತಂದಿರೋದು ಈ ದುಃಖದಲ್ಲಿ ನಾವು ಇವತ್ತು ಜಗತ್ತಲ್ಲಿ ಒಂದು ಏನಕ್ಕೆ ಒಂದು ಏನಪ್ಪ ಅಂತಂದ್ರೆ ನಾವೆಲ್ಲ ಹೋಗೋದು ಒಂದು ಮಾತು ಅವ್ರಿಗೆ ಹೇಳೋದು ಅಂತಕ್ಕಂಥ ಒಂದು ಸಾಂದ್ರದ್ದು ಆ ಒಂದು ನಾರ್ಮಲಿ ಸಿಸ್ಟಮ್ ಆದರೆ ಅವರು ಅನುಭವಿಸುವ ದುಃಖ ಏನಿದೆಯಲ್ಲ ಇವತ್ತು ಆಗಿರೋ ಯಾಕಂದರೆ 37 ವಯಸ್ಸು ಇದೊಂದು ಅಕಾಲಿಕ ಸಾವು ಅದೊಂದು ನಾರ್ಮಲ್ ಡೆತ್ ಅಲ್ಲ ಹಾಗಾಗಿ ಇದು ಬಗ್ಗೆ ನಾವು ನಾರಾಯಣ ಗುರುಗಳ ಸಿದ್ಧಾಂತ ಪ್ರಕಾರ ಈ ಪಾರ್ಥಿವ ಶರೀರಕ್ಕೆ ಏನು ವಿಧಿವಿಧಾನಗಳನ್ನು ನೀಡಬೇಕು ಅದೆಲ್ಲ ನೀಡಿದ್ದೀವಿ ಪೂಜಾ ಪುನಸ್ಕಾರಗಳನ್ನು ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಅದನ್ನ ಜೊತೆಯನ್ನೇ ಆ ಪಾರ್ಥಿವ ಶರೀರಕ್ಕೆ ಏನು ಮಾಡಬೇಕು ಅದೆಲ್ಲವನ್ನು ಮಾಡಿ ಗುರುಗಳು ಶ್ರೀನಾರಾಯಣ ಧರ್ಮ ಗ್ರಂಥದಲ್ಲಿ ಹೇಳಿರತಕ್ಕಂಥ ಪ್ರಕಾರ ನಮ್ಮ ಕುಲದಲ್ಲಿ ಒಬ್ಬರು ಹುಟ್ಟಿದಾಗ ಸತ್ತಾಗ ಏನು ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ ದೈವದಶಕ ಅಂತ ಪ್ರಾರ್ಥನೆ ಮತ್ತು ಬ್ರಹ್ಮಣೇ ಮೂರ್ತಿಮದೆ ಅಂತಕ್ಕಂಥದ್ದು ಗುರು ಷಡ್ಗು ಅಂತ ಹೇಳಿಕೊಂಡು ಗುರುಗಳು ಕೊಟ್ಟಿರತಕ್ಕಂಥದ್ದು ಇದೆಲ್ಲವನ್ನೇ ಕೂಡ ಅವರ ಆತ್ಮಶಾಂತಿಗೋಸ್ಕರ ನಾವು ಮಾಡಿದ್ದೀವಿ ಮತ್ತು ನಮ್ಮಲ್ಲಿ ಮಣ್ಣಲ್ಲಿ ಮಾಡೋಂಗಿಲ್ಲ ನಾವೇನು ಮಾಡ್ತೀವಿ ಸುಡುತ್ತೀವಿ ಸುಡಬೇಕು ಅಂತ ಹೆಣ್ಣು ಮಕ್ಕಳು ಮಸ್ಟನ್ ಶುದ್ಧ ಸುಡಬೇಕು ಅಂತ ಕೂಡ ಗುರುಗಳು ಹೇಳಿದ್ದಾರೆ ಮತ್ತು ಜಾಸ್ತಿ ಟೈಮನ್ನು ಇಡಬಾರದೊಂದು ಕೂಡ ಬೇಗವನ್ನೇ ಮುಗಿಸಬೇಕು ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಮಧ್ಯಾಹ್ನ 1:00 ಪಾರ್ಥಿವ ಶರೀರ ಇಲ್ಲಿಂದ ಹರಿಶ್ಚಂದ್ರ ಘಾಟಿಗೂ ಹೋಗುತ್ತೆ ಹರಿಶ್ಚಂದ್ರ ಘಾಟು ಹೋದ ಮೇಲೆ ಅಲ್ಲಿನ ಪ್ರಾದೇಶಿಕವಾದ ಕ್ರಿಯೆಗಳೆಲ್ಲ ಮಾಡುತ್ತಾರೆ ಅಲ್ಲಿಯೂ ಕೂಡ ಆ ನಾರಾಯಣ ಗುರುಗಳ ಸಿದ್ಧಾಂತ ಪ್ರಕಾರ ವಿಧಿವಿಧಾನಗಳು ಅಲ್ಲಿಯೂ ಇರ್ತದೆ 11 ದಿನಕ್ಕೆ ನಮ್ಮದು ಎಲ್ಲ ಮುಗಿಯುತ್ತೆ 11ನೇ ದಿನಕ್ಕೆಲ್ಲ ಮುಗಿದ ಮೇಲೆ ಅನ್ನದಾನ ಅಂದರೆ ದಾಸೋಹ ಜದ್ದು ಅನ್ನದಾನ ಮಾಡಬೇಕು ದಾಸೋಹ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕು ಅಂತಕ್ಕಂಥದ್ದು ಕೂಡ ನಾರಾಯಣ ಗುರುಗಳು ಹೇಳಿದ್ದಾರೆ ಯಾವುದೂ ಕೂಡ ಆಡಂಬರವಾದ ವಿಧಿವಿಧಾನಗಳಿಗೆ ಹೋಗಬಾರದಂಥದ್ದು ಕೂಡ ಗುರುಗಳು ಹೇಳಿದ್ದಾರೆ ಹಾಗಾಗಿ ಎಲ್ಲವನ್ನೇ ಕೂಡ ಆದರೆ ಈ ಅಕಾಲಿಕ ಸಾವು ಬಗ್ಗೆ ಇವರಂತಲ್ಲ ಪುನೀತ್ ರಾಜ್ಕುಮಾರ್ ಅವರು ಈಗಾಗಲೇ ತೀರೋದು ಇವರ ಕನ್ನಡ ಚಿತ್ರರಂಗಕ್ಕಾಗಲಿ ನಮ್ಮ ಈಡಿಗಬಿಲ್ಲವ ಸಮಾಜಕ್ಕಾಗಲಿ ಇದೊಂದು ಪ್ರಶ್ನೆವನ್ನೇ ಆಗಿದೆ ಇವತ್ತು ಅದಕ್ಕೆ ಇದೆಲ್ಲ ಅನಂತರ ಒಂದು ಅಷ್ಟಮಂಗಲ್ಯ ಪ್ರಶ್ನವೂ ಕೂಡ ಈ ಕುಟುಂಬಕ್ಕೆ ಮಾಡೋದು ಒಳ್ಳೆಯದು ಅಂತಕ್ಕಂಥ ಭಾವನೆ ನನಗಿದೆ ಸರ್ 37 ವರ್ಷ ಕಡಿಮೆ ವಯಸ್ಸಿನಲ್ಲೇ ಜನಗಳು ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಿದ್ವಿ ನಿಮ್ಮ ಪ್ರಕಾರ ಹೇಳೋದಾದ್ರೆ ಏನು ಸರ್ ನೋಡಿ ಕೋವಿಡ್ನ ಅನಂತರ ಏನಾಗಿದೆ ಕೋವಿಡ್ ಅಂತ ಮಹಾಮಾರಿ ಅಂದ ಅನಂತರ ನಮ್ಮ ಎಲ್ಲ ಮನುಷ್ಯ ಬಾಡಿಗಳದ್ದು ಹ್ಯೂಮನ್ ಬೀಯಿಂಗ್ ಬಾಡಿ ಏನಿದೆಯಲ್ಲ ಅದಿನ ಸ್ಟ್ರಕ್ಚರ್ ಏನಿದೆಯಲ್ಲ ಆ ಸ್ಟ್ರಕ್ಚರಲ್ಲಿ ಏನಾಗಿದೆ ಒಂದು ಸಾಕಷ್ಟು ಬದಲಾವಣೆ ಬಂದಿದ್ದೀವಿ ಯಾಕಂದ್ರೆ ಮೊದಲು ಯಾವುದೋ ಕಾಯಿಲೆ ಬಂದು ಹಾಸ್ಪಿಟಲ್ಸ್ ಹೋಗಿ ಡಾಕ್ಟರ್ ಅಲ್ಲಿ ಒಂದು ತಿಂಗಳು ಇದ್ದಲ್ಲ ಡಾಕ್ಟರ್ ಇವತ್ತು ಏನು ಬರ್ತಾ ಇದೆ ಅಂತಕ್ಕಂಥದ್ದು ಅಂದರೆ ಅದಕ್ಕೆ ಅರ್ಥವೇನು ಅಂದರೆ ಒಳಗಡೆ ಇರತಕ್ಕಂಥ ರೋಗಗಳಿದೆಯಲ್ಲ ಅದನ್ನ ಸಿಂಡಮ್ಸೇ ಕಾಣ್ತಾ ಇಲ್ಲ ಸಿಂಡಮ್ಸೇ ಇಲ್ಲ ಈಗ ವಿಥೌಟ್ ಸಿಂಡಮ್ಸ್ ಬರ್ತಾ ಇದೆ ಸೊ ಇದು ಯಾಕೆ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ಒಂದು ನಿದ್ದೆ ಇಲ್ಲ ಊಟ ಸರಿ ಮಾಡೋದಿಲ್ಲ ಎಲ್ಲರೂ ಏನ್ ಮಾಡ್ತಾ ಇದಾರೆ ದುಡ್ಡು 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 ಅಂತ ಹೇಳಿ ಅದನ್ನ ಹಿಂದೆ ಹೋದಾಗ ಆರೋಗ್ಯವನ್ನ ಕಳ್ಕೊಂಡು ದುಡ್ಡು ಮಾಡ್ತಾರೆ ಅನಂತರ ಏನಂತಾರೆ ಮಾಡಿದ ದುಡ್ಡು ಇದಕ್ಕೋಸ್ಕರ ಖರ್ಚು ಮಾಡ್ತಾರೆ ಆರೋಗ್ಯ ಉಳಿಸೋಕ್ಕೋಸ್ಕರ ಖರ್ಚು ಮಾಡ್ತಾರೆ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಊಟ ತಿಂಡಿ ನಿದ್ದೆ ಇದೆಲ್ಲವನ್ನೇ ಕೂಡ ಸರಿ ಸಮಾನವಾಗಿ ಇಟ್ಕೊಂಡಂದ್ರೆ ಸ್ವಲ್ಪ ನೀವು ಬದುಕಬಹುದು ಇಲ್ಲವಾದ್ರೆ ಬಹಳ ಕಷ್ಟ ಇದೆ ಅದರಲ್ಲಿ ಚಿತ್ರದ ಈ ಫಿಲ್ಮ್ ಫೀಲ್ಡ್ ಆಗಲಿ ನಮ್ಮದು ಕೂಡ ನಮ್ಮ ಫೀಲ್ಡು ಕೂಡ ಹಾಗೆ ಅಧಿಕಾರಿ ಆಫೀಸರ್ಸ್ ಆಗಲಿ ಎಲ್ಲರೂ ಕೂಡ ಏನಾಗುತ್ತೆ ನಾನ್ ಜನರಕ್ಕೆ ಕೇಳೋದು ಒಂದೇ ನೀವು ಊಟ ಕರೆಕ್ಟ್ ಆಗಿ ಮಾಡಿಕೊಳ್ಳಿ ನಿದ್ದೆ ಸರಿಯಾಗಿ ಮಾಡಿಕೊಳ್ಳಿ ಇದೇ ನಿಮಗೆ ಯಾಕಂದ್ರೆ ಹಾಸಿಗೆ ನೋಡಿದ ನಿಮಗೆ ನಿದ್ದೆ ಯಾರಿಗೆ ಬರ್ತಲ್ಲ ಅವರ ಪುಣ್ಯವಂತರು ನಾವು ಹೇಳ್ತೀವಿ ಹಾಸಿಗೆ ನೋಡಿದ ತಕ್ಷಣ ಯಾರಿಗೆ ನಿದ್ದೆ ಬರ್ತದೆ ಅವರು ಪುಣ್ಯವಂತರು ಇವತ್ತು ಹಾಸಿಗೆ ಹೋಗಿ ಮಲಗಕ್ಕೋದ್ರೂ ಕೂಡ 3 ತಾಸು ಇದ್ರು ಕೂಡ ನಿದ್ದೆ ಬರೋದೇ ಇಲ್ಲ ಹೌದಲ್ವಾ ಚಿಂತೆಗಳು ಯೋಜನೆಗಳು ಯಾಕೆ ಅದಕ್ಕೆ ನಾನು ಮನುಷ್ಯ ಸರಿಯಾದ ನಮ್ಮ ಜೀವನದ ಅರ್ಥವನ್ನ ಮಾಡಿಕೊಳ್ಳಬೇಕು ಎಷ್ಟು ದೊಡ್ಡ ಫಿಲ್ಮ್ ಸ್ಟಾರ್ ಆದರೂ ಎಷ್ಟು ದೊಡ್ಡ ರಾಜಕಾರಣಿ ಆದರೂ ಒಂದಿಲ್ಲಿ ಒಂದು ದಿನ ಇಲ್ಲಿಂದ ಬಿಟ್ಟು ಹೋಗಲೇಬೇಕು ಆ ಪರಮವಾದ ಸತ್ಯವನ್ನೇ ನಾವು ಅರ್ಥಕೊಂಡು ಮುಂದೆ ಹೋಗಬೇಕು ಅಂತ ಹೇಳುತ್ತೇನೆ ಸಮಾಜ ಕೇಳೋದು ಏನಪ್ಪ ಅಂದ್ರೆ ಆಹಾರ ಈ ಏನು ಮಾಡರ್ನ್ ಫುಡ್ಗಳಲ್ಲಿ ಏನಿದೆಯಲ್ಲ ಎಣ್ಣೆ ಪದಾರ್ಥಗಳ ಮೀನ್ಸ್ ಆಯಿಲ್ ಪದಾರ್ಥಗಳ ಕಮ್ಮಿ ಮಾಡಿಕೊಂಡು ಆ ರೀತಿ ಸಮಯ ಸಮಯಕ್ಕೆ ತಕ್ಕ ರೀತಿಯಲ್ಲಿ ಊಟ ಮಾಡಿ ಅಂತ ಹೇಳ್ಬೋದು ಇವತ್ತು 37 ವಯಸ್ಸಿರತಕ್ಕಂಥ ಆ ಸ್ಪಂದನ 42 ಪುನೀತ್ ರಾಜ್ಕುಮಾರ್ ಅಷ್ಟು 47 ವಯಸ್ಸಲ್ಲಿ ಪುನೀತ್ ರಾಜ್ಕುಮಾರ್ ನಮ್ಮನ್ನೇ ಅಗಲಿದ್ರು ಇಡೀ ಈಡಿಗ ಬಿಲ್ಲವ ಸಮುದಾಯಕ್ಕೆ ಇದು ಬಹಳ ದೊಡ್ಡ ನಷ್ಟ ಕನ್ನಡ ಚಿತ್ರರಂಗಕ್ಕೂ ಕೂಡ ಪದೇ ಪದೇ ಚಿತ್ರರಂಗಕ್ಕೆ ಆಗ್ತಾ ಇರತಕ್ಕಂಥದ್ದು ಕೂಡ ಬಹಳ ನೋವಿನ ಸಂಗತಿ ಮುಂದೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ನಮ್ಮ ಕೈಯಲ್ಲಿ ಏನು ಇಲ್ಲ ಅಂತ ನಾವು ಹೇಳ್ತೀವಿ
ವಿಧಿವಿಧಾನ ಈಡಿಗ ಬಿಲ್ಲವ ಅಂತ ಬರ್ತದೆ, ಬೇರೆ ಕೂಡ ಬಿಲ್ಲವದಲ್ಲಿ ಬರ್ತದೆ. ಹಾಗಾಗಿ ಪ್ರಾದೇಶಿಕವಾದ ಆಚಾರ ವಿಧಿವಿಧಾನಗಳಿದಾವೆ. ಅದಕ್ಕಿಂತ ನಾನು ಹೇಳಿದಿಲ್ಲ, ಸ್ಮೃತಿ ಮತ್ತು ಶ್ರುತಿ ಇರುತ್ತದೆ. ಸ್ಮೃತಿ ಅಂದದೇನು ಅಂತ ಬದಲಾವಣೆ ಮಾಡಕ್ಕಾಗಲ್ಲ. ಶ್ರುತಿ ಅಂದದೇನು ಅಂದ್ರೆ ನೀವು ಕಾಲಕ್ಕೆ ತಕ್ಕ ಬದಲಾವಣೆ ಮಾಡಬಹುದು ಅಂತದೂ ಕೂಡ ಗುರುಗಳು ಹೇಳಿದ್ದಾರೆ. ನಾರಾಯಣ ಗುರು ಧರ್ಮ ಗ್ರಂಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅದೇ ಪ್ರಕಾರ ಇಲ್ಲಿ ವಿಧಿವಿಧಾನ ಪ್ರಕಾರ ಪೂಜೆ ಪ್ರಾರ್ಥನೆ ಎಲ್ಲ ಮಾಡಿದೀವಿ. ಅನಂತರ ಏನು ಅಂತಂದ್ರೆ ನಾವೇನ್ ಮಾಡಬೇಕಾಗುತ್ತಂದ್ರೆ ಅಂದ್ಯ ಪ್ರಾರಂಭ ಅಲ್ಲಿ ಬೋಡಿ ಎತ್ತುತ್ತೀವಲ್ಲ ಅಲ್ಲಿ ಒಂದು ಸಣ್ಣ ಕ್ರಿಯೆ ಬರುತ್ತದೆ. ಅದೊಂದು ಕ್ರಿಯೆಯನ್ನು ಬಿಟ್ಟು ನಾವು ಮುಂದೆ ತೆಗೆದುಕೊಂಡು ಹರಿಶ್ಚಂದ್ರ ಘಾಟಕ್ಕೆ ಹೋಗಿ ಪ್ರಾದೇಶಿಕವಾದ ಏನು ಎಲ್ಲರೂ ಸತ್ತಾಗ ಏನು ಮಾಡ್ತೀವಲ್ಲ ಅದೆಲ್ಲವನ್ನ ಮಾಡ್ತೀವಿ. ನಮ್ಮ ಕುಲದಲ್ಲಿ ಏನಿದೆ ಹಾಲುಮದ ಒಬ್ಬರು ಕುರುಬ ಸಮುದಾಯ ಹಾಲುಮದ ವಿಧಿ ಪ್ರಕಾರ ಇರ್ತದೆ, ಒಕ್ಕಲಿಂಗ ಪ್ರತಿಯೊಂದೊಂದು ವಿಧಿವಿಧ ಪ್ರಕಾರ ಇರ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಎಷ್ಟೆಲ್ಲ ಜಾತಿ ಇಲ್ಲ ಜಾತಿ ಇಲ್ಲ ಅಂತ ಹೇಳಿದ್ರು ಕಡೆ ಅಂತ್ಯಕ್ರಿಯೆ ಮಾಡೋದು ಹೇಗೆ ಮಾಡ್ತಾರೆ ಅದೇ ಜಾತಿಯ ಸಂಪ್ರದಾಯ ಪ್ರಕಾರನೇ ಮಾಡಲೇಬೇಕಲ್ಲ. ಒಟ್ಟು ನಾಮಕರಣಕ್ಕೂ ಅದೇ ಮಾಡ್ತೀವಿ, ಮದುವೆಗೂ ಅದೇ ಮಾಡ್ತೀವಿ, ಎಲ್ಲದೇ ನೀ ಎಲ್ಲಿ ಇಲ್ಲ. ಅದಕ್ಕೆ ಅದು ನಾವು ದೇವರು ಕೊಟ್ಟಿರ್ತಕ್ಕಂಥದ್ದು. ನಾವು ಇದರಲ್ಲಿ ಜನರಿಗೆ ನಿಮ್ಮ ಕರ್ನಾಟಕ ಮಾಧ್ಯಮದ ಟಿವಿ ಮುಖಂದ ಹೇಳೋದೇನು, ಆರೋಗ್ಯ ದೇವರ ಮುಂದೆ ನೀವು ಪ್ರಾರ್ಥನೆ ಮಾಡಬೇಕಾದ ಒಂದೇ ಆರೋಗ್ಯ ಕೊಡಿ, ಬೇರೆ ಏನು ನೀವು ಕೇಳಬೇಡ. ಸುಂದರವಾದ ಒಂದು ಆರೋಗ್ಯವನ್ನ ಕೊಡಿ ನಮಗೆ, ಅದನ್ನ ಬಿಟ್ಟು ನೀವು ಬೇರೆ ಏನೂ ದೇವರ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಹೇಳುತ್ತಾ ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲ ಭಾಗವಹಿಸುವ ನೀವು ನಂಬರ್ ಕೊಟ್ಟು